ಸ್ವತಂತ್ರ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಇದು ಈಗ ಬರ್ತಾರತಕ್ಕಂಥ ಸುದ್ದಿ. ಇವತ್ತು ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ದೊರೆಸ್ವಾಮಿ ಅವರು. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೊನ್ನೆ ಮೊನ್ನೆ ಅಷ್ಟೇ ಕೊರೋನಾದಿಂದ ಅದೇ ಆಸ್ಪತ್ರೆಯಲ್ಲಿ ಗುಣಮುಖರಾಗಿದ್ದರು, ಡಿಸ್ಚಾರ್ಜ್ ಆಗಿದ್ದರು. ಆದರೆ ಕೊರೋನಾ ನಂತರದ ಕಾಯಿಲೆಯಿಂದ ಮತ್ತೆ ಅವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಆಸ್ಪತ್ರೆಗೆ ದಾಖಲಾದ ಬಳಿಕ ಇವತ್ತು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ನಿಧನರಾಗಿದ್ದಾರೆ. ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ ದೊರೆಸ್ವಾಮಿ. ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊನ್ನೆ ಮೊನ್ನೆ ಅಷ್ಟೇ ಕಳೆದ ಗುರುವಾರ ಕೊರೋನಾದಿಂದ ಅವರು ಗುಣಮುಖರಾಗಿದ್ದರು. ಅದೇ ಆಸ್ಪತ್ರೆಯಲ್ಲೇ ದಾಖಲಾಗಿ ಕೊರೋನಾಗೆ ಚಿಕಿತ್ಸೆಯನ್ನು ಕೂಡ ಪಡೆದಿದ್ದರು, ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದರು. ಆದರೆ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಉಸಿರಾಟದ ಸಮಸ್ಯೆ ಇದ್ದಿದ್ದರಿಂದ ಮತ್ತೆ ಅವರು ಜಯದೇವ ಆಸ್ಪತ್ರೆಗೆ ದಾಖಲಾಗ್ತಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಹಾರೋಹಳ್ಳಿ ದೊರೆಸ್ವಾಮಿ ಅವರ ಹುಟ್ಟೂರು, ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಂಥವರು, ಆಮೇಲೆ ನಾವೆಲ್ಲ ಕಂಡಂತೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಬೆರಳೆಣಿಕೆಯಷ್ಟು ನಾಯಕರುಗಳು, ಅದರಲ್ಲಿ ಅತ್ಯಂತ ಹಿರಿಯರು ಕೂಡ ಹೌದು ಎಚ್ ಎಸ್ ದೊರೆಸ್ವಾಮಿಯವರು. ಪ್ರಗತಿಪರ ಹೋರಾಟಗಳಲ್ಲಿ ತಮ್ಮನ್ನು ತಾವು ಹೆಚ್ಚೆಚ್ಚಾಗಿ ಗುರುತಿಸಿಕೊಂಡಿದ್ದರು. ಇತ್ತೀಚಿನ ದಿನಕ ಅಂದರೆ ಈ ಕೊರೋನಾ ತನಕನೂ ಕೂಡ ಸಾಕಷ್ಟು ಚಟುವಟಿಕೆಯಿಂದ ಕೂಡಿದ್ದರು, ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದರು. ಯಾವುದೇ ಸರ್ಕಾರ ಇರಲಿ, ಸರ್ಕಾರ ಏನಾದರೂ ತಪ್ಪು ಮಾಡ್ತಾ ಇದೆ ಅಂತ ಗೊತ್ತಾದಾಗ ಆಗಾಗ್ಗೆ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಕೂಡ ದೊರೆಸ್ವಾಮಿಯವರು ಮಾಡ್ತಾ ಇದ್ದರು. 103 ವರ್ಷ ಶತಾಯುಷಿ, ಸಾಕು ದೊಡ್ಡ ಒಂದು ಖುಷಿಯಾಗಿತ್ತು ಎಲ್ರಿಗೂ ಕೂಡ. ಪರವಾಗಿಲ್ಲಪ್ಪ, ಶತಾಯುಷಿಗಳು ಕೂಡ ಕೊರೋನಾದಿಂದ ಗುಣಮುಖರಾಗ್ತಾ ಇದ್ದಾರೆ ಅಂತಂದ್ಬಿಟ್ಟು. ಅದೇ ರೀತಿಯಲ್ಲಿ ಕಳೆದ ಗುರುವಾರ ಅಷ್ಟೇ ಇವರು ಚೇತರಿಸಿಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದರು. ಅದು ಕೊರೋನಾದಿಂದ ಗುಣಮುಖರಾದ ಶತಾಯುಷಿಗಳಲ್ಲಿ ಒಂದಿಬ್ಬರು ಮೂರು ಜನದರಲ್ಲಿ ಇವರು ಕೂಡ ಒಬ್ಬರು. ಅದಾದ ನಂತರ ಅವರಿಗೆ ಮತ್ತೆ ಉಸಿರಾಟದ ಸಮಸ್ಯೆ ಹೆಚ್ಚಾಗಿತ್ತು. ಉಸಿರಾಟದ ಸಮಸ್ಯೆಯಿಂದಾಗಿ ಅವ್ರನ್ನ ಮತ್ತೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಗೆ ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದರು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟಿದ್ದಾರೆ ಅಂತಕ್ಕಂಥ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. 103 ವರ್ಷಗಳ ಶತಾಯುಷಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ದೊರೆಸ್ವಾಮಿ, ಎಚ್ ಎಸ್ ದೊರೆಸ್ವಾಮಿ ಅಂತಲೇ ತುಂಬ ಫೇಮಸ್ ಆಗಿದ್ದಂಥವರು. ಈ ಜನ್ರೇಷನ್ನಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡ್ತಕ್ಕಂಥದ್ದು ಅಪರೂಪ. ಅದರಲ್ಲಿ ಹೆಚ್ಚು ಕಡಿಮೆ ಇದು ಕೊನೆಯ ಕೊಂಡಿ ಅಂತಲೂ ಹೇಳ್ಬೋದು ಎಚ್ ಎಸ್ ದೊರೆಸ್ವಾಮಿಯವರು. ಆ ಕೊನೆಯ ಕೊಂಡಿ ಕೂಡ ಈಗ ಕಳಚಿ ಬಿದ್ದಿದೆ. 1918 ಇವರ ಜನನ ಆಗಿದ್ದು, ಏಪ್ರಿಲ್ 10, 1918. ಅವಾಗ ಅಂದರೆ ಸಾಕಷ್ಟು ಸಕ್ರಿಯರಾಗಿ ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಪಾಲ್ಗೊಂಡಿದ್ದಂಥವರು, ಆ ಸಂದರ್ಭದಲ್ಲಿ ಸೆರೆವಾಸವನ್ನೆಲ್ಲ ಅನುಭವಿಸಿದ್ದಂಥವರು. ಸೊ ಹಾಗಾಗಿ ರಾಜ್ಯದ ಅತ್ಯಂತ ಶ್ರೇಷ್ಠರು ಮತ್ತು ಅತ್ಯಂತ ಹಿರಿಯರು ಆಗಿರತಕ್ಕಂಥ ದೊರೆಸ್ವಾಮಿಯವರನ್ನ ಕಳ್ಕೊಂಡು ಒಂದು ರೀತಿ ನಾಡು ಇವತ್ತಿನ ದಿವಸ ಬಡವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಚ್ ಎಸ್ ದೊರೆಸ್ವಾಮಿ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ತಾವು ಚಿತ್ರಗಳಲ್ಲಿ ಗಮನಿಸಬಹುದು, ಈ ಹಿಂದೆ ಕೋವಿಡ್ನಿಂದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾಗ ಪೇಪರನ್ನು ಓದ್ತಾ ಇರತಕ್ಕಂಥದ್ದು, ಅವರ ಆತ್ಮೀಯರನ್ನು ಅವರು ಮಾತನಾಡಿಸ್ತಾ ಇರತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾವು ಗಮನಿಸಬಹುದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಎಸ್ ಪವಿತ್ರ, ಒಂದು ರೀತಿ ಕೊರೋನಾ ಗೆದ್ದರು, ಶತಾಯುಷಿ ಅಂತಕ್ಕಂಥ ಖುಷಿ ಇತ್ತು ಎಲ್ಲರಲ್ಲೂ ಕೂಡ. ಅದಾದ ನಂತರ ಏನಾಯಿತು, ಮತ್ತೆ ಯಾವಾಗ ಇವರು ಆಸ್ಪತ್ರೆಗೆ ದಾಖಲಾಗಿದ್ದು, ಏನು ಹೇಳ್ತಾರೆ ವೈದ್ಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಅರವಿಂದ್, ದೊರೆಸ್ವಾಮಿ ಅವರು ಕೊರೋನಾಗೆ ತುತ್ತಾಗಿದ್ರು, ಆದರೆ ಒಂದು ವಿಚಾರ ಅಂದರೆ ಅವರು ಯಾವುದೇ ರೀತಿಯ ಆಕ್ಸಿಜನ್ ಸಪೋರ್ಟ್ ಇಲ್ಲದೆ ಆಸ್ಪತ್ರೆಗೆ ದಾಖಲಾಗಿದ್ರು. ಅಂದರೆ ಕೆಮ್ಮು ಕಫದ ಸಮಸ್ಯೆಯಿಂದ ಬಳಲ್ತಾ ಇದ್ರು, ಆದರೆ ಅಷ್ಟು ಸೀರಿಯಸ್ ಆಗಿ ಹೋಗಿರಲಿಲ್ಲ, ಆದ್ರಿಂದ ಅವರಿಗೆ ಆಕ್ಸಿಜನ್ ಬೆಡ್ ಕೂಡ ಬೇಕಾಗಿರಲಿಲ್ಲ. ಇನ್ನೊಂದು ಕಡೆಗೆ ಅವರು ಪದೇ ಪದೇ ವೈದ್ಯರನ್ನ ಹೇಳ್ತಾ ಇದ್ರು, ನಾನು ಹೋಮ್ ಐಸೋಲೇಷನಲ್ಲಿ ಎದ್ದುಬಿಡ್ತೀನಿ, ಯಾಕಂದರೆ ಆಸ್ಪತ್ರೆಗೆ ಬಂದರೆ ನನಗೆ ವಯಸ್ಸಾಗಿದೆ, ನನ್ನ ಬೆಡ್ ಅಟ್ಲೀಸ್ಟ್ ಯುವಕರಿಗಾದರೂ ಮೀಸಲಾಗಿರುತ್ತಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರಂತೆ ಜಯದೇವ. ಡಾಕ್ಟರ್ ಮಂಜುನಾಥ್ ಸರ್ ಈಗಾಗಲೇ ಮಾತಾಡ್ತಾ ಆ ವಿಚಾರವನ್ನು ಕೂಡ ಹಂಚಿಕೊಂಡಿದ್ರು. ತದನಂತರ ಅವರು ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದನೆ ಕೊಡ್ತಾ ಇದ್ರು, ಸುಮಾರು 10 ದಿನಗಳ ಕಾಲ ಆಸ್ಪತ್ರೆಯಲ್ಲೇ ಇದ್ರು, ಜೊತೆಗೆ ಆಂಟಿಬಯೋಟಿಕ್ಗಳನ್ನು ಕೊಡ್ತಾ ಇದ್ರು, ಜೊತೆಗೆ ಮೆಡಿಸಿನ್ಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ರು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನುವಂತಹ ಕಾರಣಕ್ಕೆ. ಸೊ ಅದನ್ನು ಹೊರತುಪಡಿಸಿ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು. ಅದೆಲ್ಲ ಇದ್ರೂ ಕೂಡ ಕೊರೋನಾ ಗೆದ್ದು ಬಂದು 104 ವರ್ಷದ ದೊರೆಸ್ವಾಮಿ ಅವರು ಕೊರೋನಾ ಗೆದ್ದು ಬಂದು ಮನೆಗೆ ಡಿಸ್ಚಾರ್ಜ್ ಆದರು. ಅದಾದ ಬಳಿಕ 8 ದಿನಗಳ ಬಳಿಕ ಅವರಿಗೆ
ನಾಲ್ಕು ದಿನಗಳ ಬಳಿಕ ಅವರಿಗೆ ಉಸಿರಾಟದ ತೊಂದರೆ ಎದುರಾಗುತ್ತೆ ಅಗೇನ್ ಜಯದೇವ ಆಸ್ಪತ್ರೆಗೆ ದಾಖಲಾಗ್ತಾರೆ ಸೋ ಈಗ 8 ದಿನಗಳಾಯಿತು ಅವರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯತಾ ಇದ್ದರು ಆದರೆ ಹೃದಯ ಸಂಬಂಧಿ ಕಾಯಿಲೆ ಇದ್ದಿದ್ದರಿಂದ ಇವತ್ತು ಸುಮಾರು 1:30 ರ ವೇಳೆಗೆ ನಿಧನರಾಗ್ತಾರೆ ಇಡಿ ಕರ್ನಾಟಕದ ಸಾಕ್ಷಿ ಪ್ರಜ್ಞೆಯ ರೀತಿಯಲ್ಲಿ ಇದ್ದಿದ್ದರಂತ ಸ್ವಾತಂತ್ರ್ಯ ಹೋರಾಟಗಾರರು ಅವರು ಜೊತೆಗೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲೂ ಕೂಡ ಪಾಲ್ಗೊಂಡಿದ್ದರು ಜೊತೆಗೆ ಬೆಂಗಳೂರಿನಲ್ಲಂತ ಅವರು ಭೂಕಬಳಿಕೆಯ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡುತ್ತಾ ಇದ್ದರು ಅಕ್ರಮವಾಗಿ ಭೂಕಬಳಿಕೆ ಮಾಡಿದಂತ ಯಾವುದೇ ರಾಜಕೀಯ ನಾಯಕರು ಇರಲಿ ಅವರಿಗೆ ಮುಲಾಜಿಲ್ಲದೆ ಅವರ ಗಲಾಟೆಯನ್ನ ಕೂಡ ಮಾಡುತ್ತಾ ಇದ್ದರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಸೋ ಈ ರೀತಿ ರಾಜಕಾರಣಿಗಳು ಯಾರಾದರೂ ಅಕ್ರಮ ಮಾಡುತ್ತಾ ಇದ್ದಾರೆ ಅಂದಾಗ ಧ್ವನಿ ಎತ್ತಾ ಇದ್ದಂತ ದೊರೆಸ್ವಾಮಿ ಅವರು ಇನ್ನಿಲ್ಲ ಅನ್ನುವಂತ ವಿಚಾರ ಈಗ ಗೊತ್ತಾಗಿದೆ ಅರವಂತ್ ಓಕೆ ಪವಿತ್ರ ಈಗ ಒಂದು ನೋಡಿ ಅವರು ಹಾಸ್ಪಿಟಲ್ ಗೆ ಕೋವಿಡ್ ಇಂದ ಅಡ್ಮಿಟ್ ಆಗೋ ಸಂದರ್ಭದಲ್ಲಿ ಆಗ ಬೆಂಗಳೂರಿನಲ್ಲಿ ಪೀಕ್ ಅಲ್ಲಿ ಇತ್ತು ಕೋವಿಡ್ ಬೆಡ್ ಇಲ್ಲ ಆಕ್ಸಿಜನ್ ಇಲ್ಲ ರೆಮ್ಡಿಸಿವಿರ್ ಇಲ್ಲ ಅದಿಲ್ಲ ಇದಿಲ್ಲ ಅಂತಕಂತದ್ದೇ ಇತ್ತು ಆ ಟೈಮ್ ಅಲ್ಲಿ ಕೂಡ ದೊರೆಸ್ವಾಮಿ ಅವರು ಅಯ್ಯೋ ನಂದು ವಯಸ್ಸಾಯ್ತರಪ್ಪ ನನಗೆ ಯಾಕೆ ನೀವು ಬೆಡ್ ಕೊಡ್ತೀರಾ ಯುವಕರು ಕೊಡಿ ಅದರ ಬದಲು ಅವ್ರ ಜೀವ ಉಳಿಸಿ ನೋಡಿ ಆ ತರ ಮನೋಸ್ಥಿತಿ ಇರತಕ್ಕಂತವರು ನಮಗೆ ಸಿಗೋದೇ ಅಪರೂಪ ಬೆಡ್ಗೋಸ್ಕರ ಬೆಡ್ ಬ್ಲಾಕಿಂಗ್ ದಂಧೆ ಮಾಡಿದಂತ ಸಂದರ್ಭ ಇದು ಓಕೆ ನಿಮ್ಮ ಜೊತೆ ನಾನು ಪವಿತ್ರ ಮಾತನಾಡ್ತೀನಿ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ತಾವು ರೀಸೆಂಟ್ ಆಗಿ ಹೋಗಿ ನೋಡ್ಕೊಂಡು ಬಂದಿದ್ದೀರಿ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಛೇ ಅನ್ಫಾರ್ಚುನೇಟ್ ಕೋವಿಡ್ ಗೆದ್ರು ಅನ್ನೋ ಖುಷಿನಲ್ಲಿ ನಾವೆಲ್ಲ ಬಹಳ ಖುಷಿನಲ್ಲಿ ಇದ್ವಿ ನಿಜಕ್ಕೂ ಕೂಡ ಅಷ್ಟು ವಯಸ್ಸಾದಂಥವರು ಏಕಾಏಕಿ ಈ ಥರ ಆಗಿದ್ದು ನಿಜಕ್ಕೂ ಕೂಡ ನಮ್ಮ ಜನರೇಷನ್ ಅವರು ಅಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡಿದ್ದು ನಾವು ಅವ್ರನ್ನ ಮಿಸ್ ಮಾಡಿಕೊಂಡಿದ್ದು ವೆರಿ ಅನ್ಫಾರ್ಚುನೇಟ್ ಏನು ಹೇಳ್ತೀರಾ ರವಿಕೃಷ್ಣ ರೆಡ್ಡಿ ಅವರೇ ಇಲ್ಲ ಈ ಅವರು ನಿನ್ನೆ ರಾತ್ರಿ ತನಕ ಚೆನ್ನಾಗೇ ಇದ್ರು ಕಳೆದ ಒಂದು 12 ದಿವಸದಿಂದ ಮತ್ತೆ ಕೋವಿಡ್ ಇಂದ ಇದಾದ್ಮೇಲೆ ಮನೆಗೆ ಹೋಗಿ ಮತ್ತೆ ಒಂದ್ 2 ದಿವಸಕ್ಕೆ ಆರೋಗ್ಯ ಕೆಟ್ಟ ಕಾರಣಕ್ಕೆ ಮತ್ತೆ ಬಂದಿದ್ರು ಕಳೆದ 12 ದಿವಸದಿಂದ ಚಿಕಿತ್ಸೆ ನಡೀತಾ ಇತ್ತು ನಿನ್ನೆ ಸುಮಾರು 1-2 ಗಂಟೆ ನಾವು ವಿನೋಬಾ ಭಾವೆ ಅವರ ಬಗ್ಗೆ ಜಯಪ್ರಕಾಶ್ ನಾರಾಯಣ್ ದೇಶದ ಬಗ್ಗೆ ಎಲ್ಲಾ ಮಾತನಾಡಿದ್ವಿ ರಾತ್ರಿ ಸ್ವಲ್ಪ ಆರೋಗ್ಯ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಏನು ಸ್ವಲ್ಪ ಕಷ್ಟ ಆಯ್ತು ಅವ್ರಿಗೆ ಉಸಿರಾಡೋದಕ್ಕೆ ಈಗ ಒಂದು ICUಗೆ ಸೇರಿಸಬೇಕಾಗುವಂತ ಸ್ಥಿತಿ ಬಂತು ಬಂದು ಇಲ್ಲಿ ವೆಂಟಿಲೇಟರ್ ಹಾಕಿದ ತಕ್ಷಣ ಹೋಗ್ಬಿಟ್ರು ಪದೇ ತನಕ ಅವರು ತುಂಬಾ ಏನೆಲ್ಲ ಪ್ರಜ್ಞೆ ಇತ್ತು ಚೆನ್ನಾಗೇ ಇದ್ರು ಒಂದು ರೀತಿಯಲ್ಲಿ ತುಂಬಾ ನಿನ್ನೆ ಅಂತೂ ನನ್ನ ಜೊತೆ ಸುಮಾರು 1-2 ಗಂಟೆ ಮಾತನಾಡಿದ್ರು ತುಂಬಾ ಆಶಾವಾದದಿಂದ ಮಾತನಾಡ್ತಾ ಇದ್ರು ಬಹಳ ಸಾರ್ಥಕವಾದ ಜೀವನ ಕರ್ನಾಟಕ ರತ್ನ ನಮ್ಗೆಲ್ರಿಗೂ ಅವ್ರದ್ದು ವಿ ನೀಡ್ ಟು ಸೆಲೆಬ್ರೇಟ್ ಹಿಸ್ ಲೈಫ್ ಇದು ಶೋಕದ ಸಮಯ ಅಲ್ಲ 104 ವರ್ಷದ ಸುದೀರ್ಘ ಜೀವನದಲ್ಲಿ ದೊರೆಸ್ವಾಮಿ ಅವರು ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ ಏನಿದೆ ಅದು ಅಸಾಧಾರಣವಾದದ್ದು ಇತ್ತೀಚಿನ ದಿನಮಾನಗಳಲ್ಲಿ ದೇರ್ ಇಸ್ ನೋ ಪ್ಯಾರಲಲ್ ಫಾರ್ ಟು ಇಟ್ ಸೊ ಹಾಗಾಗಿ ದಿಸ್ ಇಸ್ ದ ಟೈಮ್ ಟು ಸೆಲೆಬ್ರೇಟ್ ಅಂಡ್ ರೆಸ್ಪೆಕ್ಟ್ ಅಂಡ್ ಗಿವ್ ಹಿಮ್ ಎ ಡಿಗ್ನಿಫೈಡ್ ಸೆಂಡ್ ಆಫ್ ಡೆಫಿನೆಟ್ಲಿ ಸರ್ ಬಟ್ ಸಾರ್ಥಕ ಬದುಕು ನೋಡಿ ನನಗೆ ಬೆಡ್ ಬೇಡಪ್ಪ ಯುವಕರು ಕೊಡಿ ಅನ್ನೋರಂತೆ ಪಾಪ ಥ್ಯಾಂಕ್ ಯು ನಾನು ಆಮೇಲೆ ಮಾತಾಡ್ತೇನೆ ರವಿಕೃಷ್ಣ ರೆಡ್ಡಿ ಅವರು ಥ್ಯಾಂಕ್ ಯು ಮಾತನಾಡಿದ್ದಕ್ಕೆ ಅವರ ಆತ್ಮೀಯರು ನಿನ್ನೆ ರಾತ್ರಿಯೆಲ್ಲ ನಾವು ಮಾತನಾಡಿದ್ವಿ ಎಂದು 2 ಅವರ್ಸ್ ಮಾತನಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರು ಹೇಳೋ ಪ್ರಕಾರ ತುಂಬ ಚೆನ್ನಾಗಿ ಚೇತರಿಸ್ಕೊಂಡಿದ್ರು ತುಂಬ ಚೆನ್ನಾಗಿ ಆರಾಮಾಗಿದ್ದರು ಬಟ್ ರಾತ್ರಿ ಸ್ವಲ್ಪ ಅವ್ರಿಗೆ ಉಸಿರಾಟದ ಸಮಸ್ಯೆ ಆಯಿತು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರನ್ನ ಬೆಳಗ್ಗೆ ಅಷ್ಟೊತ್ತಿಗೆ ಸ್ವಲ್ಪ ಸೀರಿಯಸ್ ಆಯಿತು ಕಂಡೀಷನ್ ಅವ್ರನ್ನ ಇಮಿಡಿಯೇಟಾಗಿ ವೆಂಟಿಲೇಟರ್ಗೆ ಹಾಕಬೇಕು ICUಗೆ ಶಿಫ್ಟ್ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ ಹಾಸ್ಪಿಟ್ಲಲ್ಲಿ ಬಟ್ ಅದು ಆ ಟೈಮ್ಗೆ ಕರೆಕ್ಟಾಗಿ ಬಟ್ ಒಂದು ಮಾತು ನಿಜ ರವಿಕೃಷ್ಣ ರೆಡ್ಡಿ ಅವರು ಹೇಳಿದ್ದು ಇದು ನಾವು ಒಂದು ಸಾರ್ಥಕ ಬದುಕನ್ನು ಬಾಳಿದಂತಹ ವ್ಯಕ್ತಿಗೆ ಒಂದು ಡಿಗ್ನಿಫೈಡ್ ಇದನ್ನು ಕೊಡಬೇಕು ಸಲ್ಯೂಟ್ ಕೊಡಬೇಕು ನಾವೆಲ್ಲರೂ ಕೂಡ ಯಾಕೆಂತಂದರೆ ಎಷ್ಟು ರೀತಿಯ ಜನ್ರೇಷನ್ ಎಷ್ಟು ರೀತಿಯ ವೇರಿಯೇಷನ್ಸನ್ನು ದೇಶದಲ್ಲಿ ನೋಡಿದಂಥವ್ರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ಇಲ್ಲದ ಸಂದರ್ಭದಲ್ಲಿ 1918ರಲ್ಲಿ ಜನನವಾಗುತ್ತೆ ಕ್ವಿಟ್ ಇಂಡಿಯಾ ಮೂಮೆಂಟ್ನಲ್ಲಿ ಪಾಲ್ಗೊಳ್ತಾರೆ ಮಹಾತ್ಮ ಗಾಂಧೀಜಿ ಅವರ ಅನುಯಾಯಿ ಆಗಿರ್ತಾರೆ ಅವರ ರೀತಿಯ ಸತ್ಯಾಗ್ರಹಗಳನ್ನು ಮಾಡ್ತಾರೆ ಅಷ್ಟೆಲ್ಲ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯ ಬಂದದನ್ನು ಕಣ್ಣಾರೆ ನೋಡ್ತಾರೆ ಗಾಂಧೀಜಿ ಹತ್ಯಾಕಾಂಡವನ್ನು ನೋಡ್ತಾರೆ ಅದಾದ ನಂತರ ನಮ್ಮ ದೇಶದಲ್ಲಿ ನಡೆದಂತಹ ಅನೇಕ ಬಂದಂತಹ ಸರ್ಕಾರಗಳು ಇಲ್ಲಿನ ಭ್ರಷ್ಟಾಚಾರಗಳು ಪ್ರತಿಯೊಂದನ್ನು ಕೂಡ ಟೀಕೆ ಮಾಡ್ತಾಯಿದ್ರು ಪ್ರತಿಯೊಂದನ್ನು ಕೂಡ ಅವರು ಸರ್ಕಾರವನ್ನು ಕಿವಿಹಿಂಡುವ ಕೆಲಸವನ್ನು ಮಾಡ್ತಾಯಿದ್ರು ಮತ್ತು HS ದೊರೆಸ್ವಾಮಿ ಅವರ ಮಾತು ಅಂತಂದರೆ ಸಹಜವಾಗಿ ಎಲ್ಲರೂ ಕೂಡ ಅವರಿಗೆ ಬೆಲೆ ಕೊಡ್ತಾಯಿದ್ರು ಅವರ ಮಾತನ್ನು ಯಾರೂ ಎತ್ತಾಕ್ತಿರಲಿಲ್ಲ ಮುಖ್ಯಮಂತ್ರಿಗಳು ಆದಿಯಾಗಿ ಸೊ ಅಂತಹ ಒಂದು ಹಿರಿಯ ಚೇತನ ಇವತ್ತಿನ ದಿವಸ ಇಲ್ಲವಾಗಿರ್ತಕ್ಕಂಥದ್ದು ನಿಜ ನಮ್ಮೆಲ್ಲರಿಗೂ ಕೂಡ ಅದೊಂದು ರೀತಿ ಅತ್ಯಂತ ನೋವಿನ ಸಂಗತಿ ಭರಿಸಲಾಗದ ನಷ್ಟ ತುಂಬಲಾಗದ ನಷ್ಟ ಆದರೆ ಅವರ 103 104 ವರ್ಷಗಳ ಜೀವನ ಏನಿತ್ತು
ಅದು ಅತ್ಯಂತ ಸಾರ್ಥಕವಾದ ಜೀವನ ಅವರದು ಅತ್ಯಂತ ಸಾರ್ಥಕವಾದಂತಹ ಸಮಯವನ್ನು ಕಳೆದು ಅವರು ನಮ್ಮನ್ನು ಅಗಲಿದ್ದಾರೆ ಬಟ್ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಅವರ ರೀತಿ ನೀತಿಗಳು ಅವರು ಬದುಕಿದ ರೀತಿ ಇವೆಲ್ಲವನ್ನು ಕೂಡ ಅತ್ಯಂತ ಇದಾಗಿ ನಾವು ಪರಿಗಣಿಸಬೇಕಾಗುತ್ತೆ ಅವರೇ ನಮಗೆ ಮಾರ್ಗದರ್ಶಕರು ಸೊ ಹಾಗಾಗಿ ನಿಜಕ್ಕೂ ಕೂಡ ಕೊರೋನಾದಿಂದ ಗುಣಮುಖರಾದ ನಾಲ್ಕು ದಿನದ ಬಳಿಕ ಅವರಿಗೆ ಮತ್ತೆ ಉಸಿರಾಟದ ತೊಂದರೆ ಎದುರಾಗಿತ್ತು ಎಂಟು ದಿವಸದಿಂದ ಮತ್ತೆ ಜಯದೇವದಲ್ಲಿ ಅವರಿಗೆ ಚಿಕಿತ್ಸೆ ನಡೀತಾ ಇತ್ತು ಅಯ್ಯೋ ನಾನು ಚಿಕಿತ್ಸೆಗೆ ಬರಲ್ಲ ಆಸ್ಪತ್ರೆಗೆ ಬರಲ್ಲ ನನಗೆ ಬೆಡ್ ನನಗೆ ಬೆಡ್ಡೇ ಬೇಡ ಬೆಡ್ಡನ್ನು ಯುವಕರು ಕೊಡಿ ಉಪಯೋಗ ಆಗಲಿ ಅಂತ ದೊರೆಸ್ವಾಮಿ ಅವರು ಹೇಳ್ತಾ ಇದ್ದರು ಕೊನೆಗೆ ಡಾಕ್ಟರ್ ಮಂಜುನಾಥ್ ಅವರು ಇಲ್ಲ ಇಲ್ಲ ಬೆಡ್ ಇದೆ ಬನ್ನಿ ಕೊರತೆ ಇಲ್ಲ ಅಂತ ಅವರ ಮನವೊಲಿಸಿ ಉಸಿರಾಟದ ತೊಂದರೆ ಬಂದಾಗ ಅವ್ರನ್ನ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ ಪದೇ ಪದೇ ಅವರು ಮಾತನಾಡ್ತಾ ಇದ್ದಿದ್ದು ಒಂದೇ ಆಸ್ಪತ್ರೆಯಲ್ಲಿ ನಂಗೆ ವಯಸ್ಸಾಗಿದೆ ನನ್ನ ಬೆಡ್ನ ಬೇರೆಯವ್ರಿಗೆ ಕೊಡಿ ಅಂತ ವೈದ್ಯರ ಬಳಿ ಹೇಳ್ತಾ ಇತ್ತು ಅಯ್ಯೋ ನಮ್ಮದೆಲ್ಲ ಮುಗಿದ ಜೀವನಪ್ಪ ನಮ್ಗೆ ಯಾಕೆ ಇಷ್ಟೊಂದು ರಿಸ್ಕ್ ತಗೋತೀರಾ ಯುವಕರನ್ನು ಬದುಕಿಸಿ ಅಂತನ್ಬಿಟ್ಟು ಇದ್ರ ಜೊತೆಗೆ ಅವರಿಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು ವಯೋಸಹಜ ಕಾಯಿಲೆಗಳು ಯಾಕೆಂದರೆ ಈಗಿನ ಕಾಲದಲ್ಲಿ ನಾವು ಶತಾಯುಷಿಗಳನ್ನು ನೋಡೋಕ್ಕೆ ಆಗಲ್ಲ ಈಗಿನ ಮನುಷ್ಯನ ಆಯಸ್ಸು 60-65 ವರ್ಷ ಅಂತ ಹೇಳ್ತಾರೆ ಅಂಥದ್ರಲ್ಲಿ 103-104 ವರ್ಷ ಬದುಕಿದ್ದಂಥವ್ರು ವಯೋಸಹಜ ಕಾಯಿಲೆ ಅವರಲ್ಲಿ ಇತ್ತು ಹೃದಯ ಸಂಬಂಧಿ ಕಾಯಿಲೆ ಕೂಡ ಇತ್ತು ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಅವ್ರಿಗೆ ನಿಜಕ್ಕೂ ಕೂಡ ಅವ್ರಿಗೆ ಒಂದು ರೀತಿಯಲ್ಲಿ ಅದೆಲ್ಲವನ್ನು ಗೆಲ್ಲುವಂತಹ ಶಕ್ತಿ ಕೂಡ ಇತ್ತು ಈ ಹಿಂದೆಯೇ ಅವರಿಗೆ ಈ ಎಲ್ಲ ತೊಂದರೆಗಳಾಗಿತ್ತು ಸೊ ನೋಡೋಣ ಏನಾಗುತ್ತೆ ಅಂತನ್ಬಿಟ್ಟು ಸೊ ಒಂದು ವಿಚಾರವನ್ನು ಮಾತ್ರ ನಾವಿಲ್ಲಿ ಗಮನಿಸಬೇಕಾಗತ್ತೆ ಆಸ್ಪತ್ರೆಗೆ ನಾನು ಬರಲ್ಲ ನನಗೆ ಟ್ರೀಟ್ಮೆಂಟ್ ಬೇಡ ನನ್ನ ಬೆಡ್ಡನ್ನು ಯುವಕರು ಕೊಡಿ ಬೇಡ ನನಗೆ ಆಗಬರಲ್ಲ ಈ ಟ್ರೀಟ್ಮೆಂಟ್ ಅವರು ಮೊದಲೆಲ್ಲ ಹೇಳ್ತಾ ಇದ್ರಂತೆ ನನಗೆ ಸಣ್ಣ ಪುಟ್ಟ ನೆಗಡಿ ಜ್ವರ ಕೆಮ್ಮು ಏನಾದ್ರು ಬಂದರೆ ನಾನು ಮೆಡಿಸನ್ನೇ ತಗೊಳ್ಳಲ್ಲ ಎಚ್ ಎಸ್ ದೊರೆಸ್ವಾಮಿ ನಿಧನಕ್ಕೆ ಮುಖ್ಯಮಂತ್ರಿಗಳು ಕಂಬನಿ ವ್ಯಕ್ತಪಡಿಸಿದ್ದಾರೆ